ಸಮಾಜದ ಅಂಕುಡೊಂಕುಗಳನ್ನು ತಿದ್ದಿ ಸಮಾಜದ ಏಳಿಗೆಗೆ ಕಾರಣವಾಗಿರುವ ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರ ಅವರ ಜಯಂತಿಯಲ್ಲಿ ಶಾಸಕ ಎಸ್ಎನ್ ನಾರಾಯಣ ಸ್ವಾಮಿಯವರು ಭಾಗಿಯಾಗಿದ್ದರು. ಬಂಗಾರಪೇಟೆ ಪಟ್ಟಣದ ತಾಲೂಕು ಕಚೇರಿಯ ಸಭಾಂಗಣದಲ್ಲಿ ತಾಲೂಕು ಆಡಳಿತ ವತಿಯಿಂದ ಏರ್ಪಡಿಸಿದ್ದ ಸಿದ್ದರಾಮೇಶ್ವರ ಅವರ ಜಯಂತಿಯಲ್ಲಿ ಶಾಸಕ ಎಸ್ಎನ್ ನಾರಾಯಣ ಸ್ವಾಮಿ ಭಾಗವಹಿಸಿ ಮಾತನಾಡಿದರು. ಸಿದ್ದರಾಮೇಶ್ವರ ಒಬ್ಬ ಸಮಾಜ ಸುಧಾರಕ, ಸಮಾಜದ ಅಂಕುಡೊಂಕುಗಳನ್ನು ತಿದ್ದಿ ಸಮಾಜದ ಏಳಿಗೆಗೆ ಶ್ರಮಿಸಿದ ಮಹಾನ್ ವ್ಯಕ್ತಿ. ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ ಸಿದ್ದರಾಮೇಶ್ವರ ಅವರ ಜಯಂತಿ ಸರ್ಕಾರದ ವತಿಯಿಂದ ಆಚರಿಸುವ ಸಂಪ್ರದಾಯ ತಂದರು ಎಂದು ತಿಳಿಸಿದ್ದಾರೆ. ನಾವು ಯಾವುದೇ ಜಯಂತಿಗಳನ್ನು ಆಚರಣೆ ಮಾಡ್ತಾ ಇಲ್ಲ. ಸಿದ್ದರಾಮಣ್ಣ ಅವರ ಕಾಂಗ್ರೆಸ್ ಸರ್ಕಾರದಲ್ಲಿ ಸಿದ್ದರಾಮೇಶ್ವರರು ಕೂಡ ಅನೇಕ ಸಮಾಜದ ಒಳಿತಿಗಾಗಿ ಕೆಲಸವನ್ನು ಮಾಡಿದ್ದಾರೆ. ಅವರು ಸಮಾಜದ ಶಕ್ತಿಗೆ ದುಡಿದು ಸಮಾಜವನ್ನ ಮುಂದೆ ತರಲಿಕ್ಕೆ ಶ್ರಮಿಸಿದ್ದಾರೆ ಅಂತೇಳಿ ಸನ್ಮಾನ್ಯ ಸಿದ್ದರಾಮಣ್ಣವರು ಸಿದ್ದರಾಮರ ಜಯಂತಿಯನ್ನು ಮಾಡೋದಕ್ಕೆ ಇಲ್ಲಿ ನಮಗೆ ಆಕಾಶವನ್ನು ಮಾಡಿಕೊಟ್ರು. ಹಂಗಾಗಿ ಸನ್ಮಾನ್ಯ ಸಿದ್ದರಾಮಣ್ಣವರಿಗೆ ನಾವೆಲ್ಲ ಕೂಡ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ. ಅಂದಿನ ಕಾಲದಲ್ಲಿ ಸೋಷಲ್ ಸಮಾಜದಲ್ಲಿ ನಮ್ಮ ಜನರಿಗೆ ನೆಲೆ ಇಲ್ಲದಾಗ ಸಿದ್ದರಾಮೇಶ್ವರರು ತನ್ನ ತತ್ವಗಳನ್ನು ಸತಿಗಳ ಮುಖಾಂತರ ಸಮಾಜ ಏಳಿಗಾಗಿರುವಂತಹ ಮಹಾನರು. ಅವರ ಒಂದು ಕೈಂಕರ್ಯಗಳು, ಅವರ ಸಮಾಜ ಸೇವೆ ಇಡೀ ಇವತ್ತು ದೇಶಕ್ಕೆ ಮಾದರಿಯಾಗಿದೆ. ಅಂಥವರ ಜಯಂತಿಯನ್ನು ನಾವು ನೆನೆತಕ್ಕಂಥದ್ದು ನಮ್ಮೆಲ್ಲರೂ ಕೂಡ ವಿಶೇಷವಾಗಿ ಒಂದು ಗೌರವ ಅಂತ ನಾನಾದರೂ ಭಾವಿಸ್ತೇನೆ. ಈ ಸಮಾರಂಭವನ್ನು ನಾವು ಅದ್ದೂರಿಯಾಗಿ ಮಾಡಬೇಕು ಅಂದರೂ ಕೂಡ ಕೊರೋನಾ ಪ್ರಯುಕ್ತ ಸರಳವಾಗಿ ಮಾಡ್ತಾ ಇದ್ದೀವಿ. ಮುಂದಿನ ದಿನಮಾನಗಳಲ್ಲಿ ಕೊರೋನಾ ಕಡಿಮೆ ಆದಾಗ ಮತ್ತೆ ಮುಂದಿನ ವರ್ಷ ಶ್ರೀ ಸಿದ್ದರಾಮೇಶ್ವರ ಜಯಂತಿಯನ್ನು ವಿಜೃಂಭಣೆಯಿಂದ ಮಾಡೋಣ ಮಾತನ್ನು ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರೂ ಕೂಡ ಸಿದ್ದರಾಮೇಶ್ವರ ಜಯಂತಿ ಶುಭಾಶಯ ಕೋರಿ ನನ್ನ ಮಾತು ಮುಗಿಸ್ತೀನಿ. ಧನ್ಯವಾದ.